ಸೊ ಈ ತಿಂಗಳ 6ನೇ ತಾರೀಕಿಂದ ಬೆಂಗಳೂರಿನಲ್ಲಿ ಕರೋನಾ ಕಾರಣ ಇಟ್ಕೊಂಡು ಶಾಲೆಗಳನ್ನು ಬಂದ್ ಮಾಡಿದ್ದಾರೆ. ಸೊ ಈ ಕುರಿತು ಪ್ರತಿ ವಾರ ಕ್ಯಾಬಿನೆಟ್ ಮೀಟಿಂಗ್ ನಡೆಯುವಾಗ ರುಕ್ಸಾ ಕರ್ನಾಟಕ ವತಿಯಿಂದ ಮತ್ತು ಹಲವು ಖಾಸಗಿ ಶಾಲಾ ಆಡಳಿತ ಮಂಡಳಿಗಳ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಆದರೂ ಕೂಡ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇಲ್ಲ. ಇತ್ತೀಚೆಗೆ ಕೆಲ ಸುದ್ದಿಗಳು ಏನಂತ ಬರ್ತಾ ಇದ್ದಾವೆ ಅಂತಂದರೆ, ಸೊ ಯಾವುದೋ ಆನ್ಲೈನ್ ಎಜುಕೇಷನ್ ಕೊಡುವಂತಹ ಕಂಪನಿ ಜೊತೆಗೆ ಕಾರ್ಪೊರೇಟ್ ಶಾಲೆಗಳ ಒಂದು ಒತ್ತಾಸೆಗೆ ಅಥವಾ ಅವರ ಒಂದು ಇನ್ಫ್ಲೂಯೆನ್ಸಿಂದ ಬೆಂಗಳೂರು ಶಾಲೆಗಳನ್ನು ಬಂದ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದು ಓಪನ್ ಮಾಡೋದೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸರ್ಕಾರ ಪ್ರಾಮಾಣಿಕವಾಗಿದೆ ಅನ್ನೋದು ಕೂಡ ನಮಗೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯ. ಸೊ ಇದಕ್ಕೆ ನಾವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆದರೂ ಕೂಡ ಸರ್ಕಾರ ಬೆಂಗಳೂರು ಶಾಲೆನ ಇವತ್ತು ಕೂಡ ತೆರೆದೇ ಇರೋದು ನಮಗೆಲ್ಲೋ ಒಂದು ಕಡೆ ಸಂದೇಹ ಮೂಡ್ತಾ ಇದೆ. ಸೊ ನಾವು ಹಲವಾರು ಬಾರಿ ಹೇಳ್ಕೊಂಡಿದ್ದೀವಿ, 6,500 ಶಾಲೆಗಳು ಬೆಂಗಳೂರಿನಲ್ಲಿದ್ದಾವೆ. ಅದರಲ್ಲಿ ಕೇವಲ 2,000 ಶಾಲೆಗಳು ಮಾತ್ರ ದೊಡ್ಡ ದೊಡ್ಡ ಶಾಲೆಗಳಿದ್ದಾವೆ, ಕಾರ್ಪೊರೇಟ್ ಶಾಲೆಗಳು ಆ ಲೆವೆಲ್ಗೆ. ಉಳಿದಂಥ ಸುಮಾರು 4,500 ಶಾಲೆಗಳು ಚಿಕ್ಕ ಪುಟ್ಟವಿದ್ದಾವೆ, ಅತ್ಯಂತ ಬಡ ಕುಟುಂಬದ ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. ಸೊ ಆ ಮಕ್ಕಳ ಶೈಕ್ಷಣಿಕ ಬದುಕು ನಾಶ ಆಗ್ತಾ ಇದೆ. ಕಳೆದ 2 ವರ್ಷದಿಂದ ಅವ್ರಿಗೆ ಪ್ರಾಪರ್ ಶಿಕ್ಷಣ ಇಲ್ಲ. ಸೊ ಹಾಗಾಗಿ ಭೌತಿಕ ತರಗತಿಗಳನ್ನು ಅಲ್ಲಿ ತೆರೀಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ನಾಳೆ ಸೇರುವಂತಹ ಕ್ಯಾಬಿನೆಟ್ ಮೀಟಿಂಗಲ್ಲಾದ್ರೂ ಇದು ಕುರಿತು ಚರ್ಚೆ ಮಾಡಿ ನಿರ್ಣಯ ತಗೋಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಸುಮಾರು 70-75,000 ಶಾಲೆಗಳಿವೆ. ಆ ಶಾಲೆಗಳಲ್ಲಿ ಕೇವಲ 42 ಶಾಲೆಗಳು ಇವತ್ತಿನವರೆಗೂ ಕೋವಿಡ್ ಕಾರಣದಿಂದ ಒಂದು ವಾರ ಬಂದ್ ಮಾಡಿರೋದು. ಸೊ ಇದೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯ ಅಂದರೆ ಈವನ್ 1% ಶಾಲೆ ಕೂಡ ಬಂದ್ ಆಗಿಲ್ಲ ಈ ವಿಚಾರದಲ್ಲಿ. ಸೊ ಹಾಗಾಗಿ ಅದು ಶಾಲೆಗಳಿಂದನೇ ಕೋವಿಡ್ ಪ್ರಸರಣ ಆಗುತ್ತೆ ಅಥವಾ ಸ್ಪ್ರೆಡ್ ಆಗುತ್ತೆ ಅನ್ನೋದು ಇಡೀ ಜಗತ್ತಿನಲ್ಲಿ ಯಾರೂ ಕೂಡ ಒಪ್ಪುವಂತಹ ಸತ್ಯ ಅಲ್ಲ. ಸೊ ಆದರೂ ಕೂಡ ಬೆಂಗಳೂರಿನಲ್ಲಿ ಕೆಲ ಕಾರ್ಪೊರೇಟ್ ಶಾಲೆಗಳ ಒತ್ತಾಸೆಗೆ ಅಥವಾ ಅವ್ರ ಇನ್ಫ್ಲೂಯೆನ್ಸಿಗೆ ಮಣಿದು ಸರ್ಕಾರ ಇಡೀ ಬೆಂಗಳೂರಿನ ಎಲ್ಲ ಶಾಲೆಗಳನ್ನು ಬಂದ್ ಮಾಡೋದು ಕಾನೂನುಬಾಹಿರ ಮತ್ತು ಆ ಮಕ್ಕಳಿಗೆ ಮಾಡುವಂಥ ಘೋರ ಅನ್ಯಾಯ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಬೆಂಗಳೂರು ಶಾಲೆಯನ್ನು ತಕ್ಷಣಕ್ಕೆ ಓಪನ್ ಮಾಡುವಂಥ ನಿರ್ಧಾರ ತಗೋಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀವಿ.